ಸ್ನೇಹಿತರೆ, ಬೆಂಗಳೂರು ಮತ್ತು ಮೈಸೂರು ನಡುವಿನ ಏನು ಒಂದು ಎಕ್ಸ್ಪ್ರೆಸ್ ವೇ ಇದೆ, ಈ ಎಕ್ಸ್ಪ್ರೆಸ್ ವೇನಲ್ಲಿ ಆಟೋ ಮತ್ತು ಬೈಕ್ಗಳನ್ನು ಎಂಟ್ರಿ ಕೊಡೋದಿಲ್ಲ ಅಂತ ಪ್ರತಾಪ್ ಸಿಂಹನ ಅವರು ಕೆಲವೊಂದಷ್ಟು ಹೇಳಿಕೆಗಳನ್ನು ನೀಡಿದ್ದಾರೆ. ಈ ಹೇಳಿಕೆಯನ್ನು ಕೇಳಿಸಿಕೊಂಡಂತಹ ನಮ್ಮಲ್ಲಿರೋಂಥವ್ರು ಕೆಲವೊಂದಷ್ಟು ಜನ ಏನು ರಸ್ತೆ ನಿಮ್ಮ ಅಪ್ಪಂದ ಬಿಡೋದಕ್ಕಾಗೋದಿಲ್ವಾ, ಈ ರೀತಿಯಾಗಿ ಪ್ರಶ್ನೆಗಳನ್ನು ಪ್ರತಾಪ್ ಸಿಂಹನವ್ರಿಗೆ ಕೇಳ್ತಾ ಇದ್ರು. ರಸ್ತೆ ಅವ್ರ ಅಪ್ಪಂದು ಅಲ್ಲ, ನಮ್ಮ ಅಪ್ಪಂದು ಅಲ್ಲ, ಪ್ರಾಣ ಅನ್ನೋದು ನಮ್ಮದು ತಾನೆ. ನಾನು ಏತಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ನನ್ನ ಬೈಕು ತುಂಬ ವೆಯ್ಟ್ ಇದೆ, ಸಿ ಸಿನೂ ಸಹ ಜಾಸ್ತಿ ಇದೆ. ಈ ರೀತಿಯಾದ ಬೈಕ್ ಇಟ್ಕೊಂಡೇ ನಾನೇ ಹೈವೇಗಳಲ್ಲಿ ಹೋಗಬೇಕಾದ್ರೆ ನನ್ನ ಪಕ್ಕದಲ್ಲೇನೇ ಯಾವುದಾದ್ರೂ ಒಂದು ಬಸ್ ಪಾಸ್ ಆಯಿತು, ಜೋರಾಗಿ ವೋಲ್ವೋನ ಯಾವ್ದಾದ್ರು ಹೋಗ್ತು ಅಂತಂದರೆ ಎಲ್ಲೋ ಒಂದು ಚೂರು ಆ ಗಾಳಿಯ ಒತ್ತಡಕ್ಕೆ ಈ ಕಡೆ ಎಳೆದಂಗೆ ಆಗಿಬಿಡುತ್ತೆ. ಈ ರೀತಿಯಾಗಿರಬೇಕಾದ್ರೆ ಕಡಿಮೆ ಸಿ ಸಿ ಇರುವಂತಹ ಕಡಿಮೆ ವೆಯ್ಟ್ ಇರುವಂತಹ ಬೈಕ್ಗಳು ಏನಾಗ್ಬೋದು? ಅಪ್ಪಿತಪ್ಪಿ ಯಾರೋ ಒಬ್ಬ ಹಳ್ಳಿಯ ಜನನೇ ಯಾರೋ ಒಂದು ಎಕ್ಸೆಲ್ ತೊಗೊಂಬರ್ತಾಯಿದ್ರು, ಅಥವಾ ಯಾವುದೋ ಒಂದು ಸ್ಟಾರ್ ಸಿಟಿನೋ ಸ್ಪ್ಲೆಂಡರೋ ಕಡಿಮೆ ಸಿ ಸಿ ಇರೋಂಥವು, ಈ ಬೈಕ್ಗಳೆಲ್ಲ ಜೋರಾಗಿ ಹೋಗ್ತಾಯಿದ್ರು ಸಹ ಯಾವ ರೀತಿಯಾಗಿ ಹೋಗ್ತಾ ಇರ್ತವೆ ಅಂತಂದರೆ ರಸ್ತೆಗಳ ಮೇಲೆ ಹೋಗ್ತಾ ಇರೋದಿಲ್ಲ, ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಾ ಇರ್ತವೆ. ನಮ್ಮಲ್ಲಿರೋಂಥವ್ರು ಯಾವ ರೀತಿಯಾಗಿ ಗೊತ್ತಾ, ನಾವೆಲ್ಲ ಹೀರೋಗಳು ರಸ್ತೆಗಳ ಮೇಲೆ. ನಮ್ಗೆ ಯಾರು ಪಕ್ಕದಲ್ಲಿ ಯಾವ್ದಾರು ಒಂದು ಬೈಕನ್ನು ಓವರ್ಟೇಕ್ ಮಾಡೋಂಗಿಲ್ಲ, ಏ ನನ್ನ ಬೈಕ್ನೇ ಓವರ್ಟೇಕ್ ಮಾಡ್ಕೊಂಡು ಅದನ್ನ ಅವನ್ನ ಹಿಡಿಬೇಕು, ಈ ರೀತಿಯಾಗಿ ಯೋಚನೆಯನ್ನು ಮಾಡ್ಕೊಂಡು ನಾವೇನು ಮಾಡ್ತೀವಿ, ಎರಡು ವೆಹಿಕಲ್ಗಳ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು, ನಮಗೆ ಆ ಜಾಗದಲ್ಲಿ ನುಗ್ಗಿಸ್ಬಿಡ್ತೀವಿ. ಆ ಎರಡು ವೆಹಿಕಲ್ಗಳ ಮಧ್ಯದ ಒತ್ತಡಕ್ಕೆ ಏನಾದರೂ ಒಂದು ಸ್ವಲ್ಪ ಟಚ್ ಆಯಿತು ಅಂತಂದರೆ ಏನಾಗ್ಬೋದು, ಏನು ಗತಿ ಆಗ್ಬೋದು? ಏನು ತುಂಬ ಸೇಫ್ಟಿ ತೊಗೊಳ್ತಿರೋ, ಏನೊಂದು 3,000 ಕೊಟ್ಟು ಹೆಲ್ಮೆಟ್ ತೊಗೊಳ್ತಿರೋ, ಇಲ್ಲ 10,000 ಕೊಟ್ಟು ಹೆಲ್ಮೆಟ್ ತೊಗೊಳ್ತಿರೋ, ಏನು ತೊಗೊಂಡ್ರೂ ಅಷ್ಟೇ ನಿಮ್ಮ ಜೀವ ಅನ್ನೋದು ಉಳಿಯೋದಿಲ್ಲ. ಬೈಕ್ ಅನ್ನೋದು ಯಾವ ರೀತಿಯಾಗಿ ಅಂತಂದರೆ ಈ ನೀರಿನ ಮೇಲಿರೋ ಗುಳ್ಳೆ ಇದ್ದ ಹಾಗೆ, ಒಂದು ಸ್ವಲ್ಪ ಟಚ್ ಆಗೋದಂಗೆ ಅಷ್ಟೇ, ಒಂದು ಚೂರು ಟಚ್ ಆಯಿತು ಅಂತಂದರೆ ನಿಮ್ಮ ಪ್ರಾಣ ಅನ್ನೋದು ಪಟ್ಟಂತ ಹಾರೋಗ್ಬಿಡುತ್ತೆ. ನಮ್ಮ ಬೈಕ್ಗಳು ಆ ರೋಡ್ಗಳಿಗೆ ಅಡ್ಜಸ್ಟ್ ಆಗ್ತವಪ್ಪ, ಏನಕ್ಕಂದರೆ ವೆಯ್ಟ್ ಅನ್ನೋದಿರುತ್ತೆ, ಒಂದು ಸ್ವಲ್ಪ ಸಿ ಸಿ ಜಾಸ್ತಿ ಅನ್ನೋದಿರುತ್ತೆ, ಒಂದು 120 130ರಲ್ಲಿ ಹೋಗ್ತಾಯಿದ್ರು ನಾವು ಅವ್ರ ಜೊತೆಗೆ ಹೊರಟೋಗ್ಬಿಡ್ತೀವಿ. ಈ ಕಡಿಮೆ ಸಿ ಸಿ ಇರೋಂಥವ್ರು ಏನು ಮಾಡಬೇಕು? ಓ ಏನು ಲೆಫ್ಟ್ ಸೈಡೇ ಹೋಗ್ತೀರಾ, ಲೆಫ್ಟ್ ಸೈಡೇ ಹೋಗ್ತೀವಿ, ನಮ್ಗೆ ಜಾಗ ಕೊಡಿ ಅಂತ ಹೇಳ್ತೀರಾ? ಎಷ್ಟು ದೂರ ಅನ್ನೋದು ಹೋಗ್ತೀರಾ ಲೆಫ್ಟ್ ಸೈಡು? ನಿಜವಾಗ್ಲೂ ಲೆಫ್ಟ್ ಸೈಡ್ ಹೋಗ್ತೀರಾ? ಯಾರಾದ್ರೂ ಯೋಚನೆ ಮಾಡಿ. ಎತ್ತಕ್ಕಾಗಿ ಅಂದರೆ ಲೆಫ್ಟ್ ಸೈಡ್ ಆಲ್ಮೋಸ್ಟ್ ಹೋಗ್ತಾ ಹೋಗ್ತಾ ನಮಗೆ ಉದ್ದಕ್ಕೂ ಸಹ ನಮಗೆ ಸ್ಟೀಲ್ ಬ್ಯಾರಿಯರೇ ಸಿಗ್ತಾ ಇರುತ್ತೆ, ಅಂದರೆ ಲೆಫ್ಟ್ ಸೈಡ್ ಹಾಕಿರ್ತಾರಲ್ಲ ತಗಡುಗಳು ಅದೇ ಸಿಗ್ತಾ ಇರುತ್ತೆ. ಹಾಗೆ ತುಂಬ ಲೆಫ್ಟ್ ಸೈಡ್ ಬಂತು ಅಂತಾರೆ ಮಣ್ಣು ಅನ್ನೋದು ಸಿಕ್ಕಿದ್ರೂ ಸಿಕ್ಬಿಡುತ್ತೆ, ಯಾಕಂದ್ರೆ ಅಲ್ಲಿ ಸ್ಲಿಪ್ ಆಗೋಂಥ ಚಾನ್ಸಸ್ ತುಂಬ ಅನ್ನೋದಿರುತ್ತೆ. ಹಾಗೆ ಲೆಫ್ಟ್ ಸೈಡ್ ಎವಿ ವೆಹಿಕಲ್ಗಳಂತೂ ಹೋಗ್ತಾನೆ ಇರ್ತವೆ. ನೀವು ಆ ಎವಿ ವೆಹಿಕಲ್ಗಳು ಹೋಗಬೇಕಾದ್ರೆ ಲೆಫ್ಟ್ ಸೈಡೇ ಹೋಗ್ತಿರ್ತೀವಿ ಅಂದರೆ ಆ ಎವಿ ವೆಹಿಕಲ್ನವರು ನಿಮ್ಮನ್ನೇನಾದರೂ ಅದನ್ನು ಅಬ್ಸರ್ವ್ ಮಾಡ್ತಾರಾ? ನೀವೇನಾದ್ರು ಬರ್ತಿದ್ದೀವಿ ಅಂತ ನೋಡ್ತಾರಾ? ಅವ್ರು ಯಾವುದೇ ಕಾರಣಕ್ಕೂ ನೋಡೋದಿಲ್ಲ, ಅವ್ರ ಮಿರರು ಸಹ ಲೆಫ್ಟ್ ಸೈಡ್ ನೋಡೋದಿಲ್ಲ. ಅವ್ರೇನು ಲಾಂಗ್ ಹೋಗಬೇಕು, ತುಂಬ ದೂರ ಹೋಗ್ಬೇಕು, ಅವ್ರೇನು ಮಾಡ್ತಾರೆ ರೈಟ್ ಸೈಡ್ ಮಿರರ್ ನೋಡ್ಕೊಂಡು ತಂಪಾಡ್ತಾ ಹೋಗ್ತಾ ಇರ್ತಾರೆ. ಏನಾದರೂ ಅಪ್ಪಿ ತಪ್ಪಿ ಆ ಸಮಯದಲ್ಲಿ ಅವೇನಾದ್ರೂ ಲೆಫ್ಟಿಗೆ ಹೇಳ್ದೆ ಏನಾದರೂ ಲಾಂಗ್ ವೆಹಿಕಲ್ಗಳೇನಾದರೂ ಏನಾಗ್ಬೋದು ಯೋಚನೆ ಮಾಡಿದ್ದೀರಾ? ನಿಜವಾಗ್ಲೂ ಸಹ ಬೈಕ್ ಅನ್ನೋದು ಇಂತಹ ವೇಗಳಲ್ಲಿ ನಿಜವಾಗ್ಲೂ ಸೇಫ್ ಅನ್ನೋದಿಲ್ಲ. ಓ ನಮ್ಮಲ್ಲಿ ಹೇಳ್ಬೋದು, ಏನು ಅಷ್ಟೊಂದು ಜೋರಾಗಿ ಹೋಗಬೇಕು, ಹಾಂ 120 140 160 ಯಾಕೆ ಹೋಗಬೇಕು? ಕಡಿಮೆ ಹೋಗೋದಕ್ಕಾಗೋದಿಲ್ವಾ? ನಮ್ದೇನು ರೂಲ್ಸ್ ಇರೋದು 80 100ರಲ್ಲಿ ಹೋಗಬೇಕು ಅಂತಂದ್ಬಿಟ್ಟು? ಏ ನಿಜವಾಗ್ಲೂ ಹೇಳ್ರಿ, ಯಾರಾದ್ರೂ 80 90 100ರಲ್ಲಿ ಯಾರು ಹೋಗ್ತಾರಾ? ಅಂತ ಬೆಂಗಳೂರು ಟ್ರಾಫಿಕ್ನಲ್ಲೇನೆ ಒಂದು ಸ್ವಲ್ಪ ಬಿಡ್ತಿದ್ದಂಗೆ ನೆಕ್ಸ್ಟ್ ಸಿಗ್ನಲ್ಗೆ ಹೋಗೋಷ್ಟೊತ್ತಿಗೆನೆ 60 70 ಹೊರಟೋಗ್ಬಿಟ್ಟಿರ್ತಾರೆ. ಅಂಥದ್ರಲ್ಲಿ ರಸ್ತೆಗಳ ಮೇಲೆ ಬಂದಾಗ 80 90 100ರಲ್ಲಿ ಹೋಗ್ತಾರೆ. ನಾನು ನೋಡಿರೋ ಯಾರು ಹೋಗೋದಿಲ್ಲ, ನಾರ್ಮಲ್ ರಸ್ತೆಗಳಿಗೆ ಬಂದಾಗಲೇನೆ 100 130 140 ಹಿಡಿದಿರ್ತಾರೆ. ಅದರಲ್ಲಂತೂ ಇನ್ನು ಈಗ ಬಂದಿರೋಂತಹ ವೆಹಿಕಲ್ಗಳಂತೂ ನೋಡ್ಬಿಟ್ರಂತೂ ಅದೆಷ್ಟು ಬೇಗ ಅದೆಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾರೋ ಒಂದು ಗೊತ್ತಾಗೋದಿಲ್ಲ. ನಾನೇ ನೋಡ್ಬಿಟ್ಟಿದ್ದೀನಿ 160 180 ಹಿಂಗೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲೇ ಹೈವೇ ಇದೆ, ನಾನೇ ನೋಡ್ತಾ ಇರ್ತೀನಿ ಯಾವ ರೀತಿಯಾಗಿ ಹೋಗ್ತಾ ಇರ್ತಾರೆ ಅಂತಂದ್ಬಿಟ್ಟು. ಈ ರೀತಿಯಾಗೆಲ್ಲ ಇರಬೇಕಾದ್ರೆ ನಾವುಗಳು ಅವ್ರ ಜೊತೆ ಹೋಗೋಂಥದ್ದು ಎಷ್ಟು ಸೇಫು, ನೀವೇ ಒಮ್ಮೆ ಯೋಚನೆ ಅನ್ನೋದನ್ನು ಮಾಡ್ಕೊಳ್ಳಿ. ಇನ್ನು ಆಟೋಗಳ ವಿಚಾರವಾಗಿ ಬಂದಾಗಲೂ ಅಷ್ಟೇ, ಏನು ಲಗೇಜ್ ಆಟೋಗಳೇನಾದ್ರು ಬಂತು ಅಂದರೆ ಒಂದು ಸ್ವಲ್ಪ ವೆಯ್ಟ್ ಇರುತ್ತೆ ಅಂತಂದ್ಬಿಟ್ಟು ಹೇಳ್ಬೋದು. ಆದ್ರೂ ಸಹ ಪ್ಯಾಸೆಂಜರ್ ಆಟೋಗಳ ವಿಚಾರವಾಗಿ ಬಂದಾಗ ಗಾಳಿ ಹೆಂಗೆ ಎಳೆಯುತ್ತೆ, ಆಟೋ ಓಡಿಸಿರೋರಿಗೆ ಎಲ್ಲರಿಗೂ ಸಹ ಅನುಭವ ಇರುತ್ತೆ. ಅದು ಬೆಂಗಳೂರಲ್ಲಿರೋಂಥವ್ರು ಯಾರಿಗಾದ್ರು ಗೊತ್ತಿತ್ತು ಅಂತಂದರೆ ಈ ಎಲೆಕ್ಟ್ರಾನ್ ಸಿಟಿ ಫ್ಲೈಓವರ್ ಮೇಲೆ ಏನಾದರೂ ಹೋಗ್ತು ಅಂತಂದರೆ ಪಕ್ಕದಲ್ಲಿ ಯಾವುದಾದ್ರೂ ಸ್ಕಾನಿಯನ್ನೋ ತಪ್ಪರು ವೋಲ್ವೋನ ಯಾವ್ದಾದ್ರು ಬಸ್ ಹೋಗ್ತು ಅಂತಂದರೆ ಯಾವ ರೀತಿಯಾದ ಅನುಭವ ಆಗುತ್ತೆ ಅಂತಂದ್ಬಿಟ್ಟು ಎಲ್ಲ ಆಟೋ ಡ್ರೈವರ್ಸ್ಗಳಿಗೂ ಸಹ ಗೊತ್ತೇ ಗೊತ್ತಿರುತ್ತೆ. ಏನಕಂದರೆ ಅಂತ ಯಾವುದಾದ್ರು ವಿಂಗಾರ ತಪ್ಪರೆ ಅದು TT ಅವುಗಳೇ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಳ್ದಂಗೆ ಆಗ್ತಾ ಇರುತ್ತೆ ಪಕ್ಕದಲ್ಲಿ ಯಾವ್ದಾದ್ರು ಹೆವಿ ವೆಹಿಕಲ್ಗಳು ಹೋಗ್ತು ಅಂತಂದು. ಅಂಥದ್ರಲ್ಲಿ ನಮ್ಮಂಥ ನಾರ್ಮಲ್ ವೆಹಿಕಲ್ಗಳು ಯಾವ ರೀತಿ ಆಗಬಹುದು? ಇತ್ತೀಚೆಗಂತೂ ನಿಮಗೆಲ್ಲರಿಗೂ ಗೊತ್ತಿರ ಎಲ್ಲ ಒಂದು ಸಹ ಎಲೆಕ್ಟ್ರಿಕ್ ವೆಹಿಕಲ್ಗಳೇ ಬರ್ತಾ ಇದ್ದಾವೆ. ಯಾವ ವೆಹಿಕಲ್ಗಳು ತುಂಬ ದೂರ ಮೈಲೇಜ್ ಬರಲಿ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ವೆಯ್ಟ್ಲೆಸ್ ಅನ್ನೋದು ಇಟ್ಟಿರ್ತಾರೆ. ಈ ವೆಯ್ಟ್ಲೆಸ್ ಇರೋಂಥ ವೆಹಿಕಲ್ಗಳು ಗಾಡಿನಲ್ಲಿ ಎಲ್ಲ ತೂರಾಡ್ಕೊಂಡು ಹೋಗೋಂಥದ್ದೇ, ಅವೇನು ವೆಯ್ಟ್ ಇಲ್ದಿರೋದ್ರಿಂದ ರಸ್ತೆಗಳಲ್ಲಿ ತೂರಾಡೋದೇನೆ. ಈ ರೀತಿಯಾಗಿ ತೂರಾಡಬೇಕಾದ್ರೆ ಇಂತಹ ಹೆವಿ ವೆಹಿಕಲ್ಗಳ ಮುಂದೆ ನಾವು ಹೋಗೋಂಥದ್ದು ಸೇಫ್ ಅಲ್ಲ. ನಿಜವಾಗ್ಲೂ ನನ್ನ ಪ್ರಕಾರವಾಗಿ ಒಂದು ಮಾತನ್ನು ಹೇಳ್ತಿದ್ದೀನಿ, ಇಂತಹ ಹೈವೇಗಳಿಗೆ ನಮ್ಮಂಥ ವೆಹಿಕಲ್ಗಳಂತೂ ಸೂಟ್ ಆಗೋದೇ ಇಲ್ಲ. ಏನಾದರೂ ಅಷ್ಟೂ ಆಸೆ ಇದ್ದು ಹೋಗಿ ಸಾಯಬೇಕು ಅನ್ನೋದಿದ್ದರೆ ಹೋಗಿ, ಬೇಕಾದರೆ ಸಾಯುವಂತಹ ಕೆಲಸವನ್ನು ಮಾಡಿ, ಬೇರೆಯವ್ರಿಗೆ ನೋಯಿಸುವಂತಹ ಕೆಲಸವನ್ನು ಮಾಡಬೇಡಿ ಮನೆ ಅಂಥವ್ರಿಗೆ. ಏನಪ್ಪ ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾನೆ, ಇವನಿಗೇನು ಅನುಭವ ಇದೆ ಅಂತಂದ್ಬಿಟ್ಟು ಕೆಲವೊಂದಷ್ಟೇ ಅಂದ್ಕೊಳ್ಬೋದು. ಈಗಲೂ ಸಹ ನಿಮ್ಮ ಫೇಸ್ಬುಕ್ ಪೇಜ್ಗೆ ಹೋಗಿ ಟುಡೇ ಐ ಸಾ ರೋಡ್ ಆಕ್ಸಿಡೆಂಟ್ ಅಂತ ಟೈಪ್ ಮಾಡಿ.
ಅದರಲ್ಲಿ ಒಂದು ಪೇಜ್ ಬರುತ್ತೆ ಫೇಸ್ಬುಕ್ ಪೇಜ್, ಅದರಲ್ಲಿ ತೆಗೆದು ನೋಡಿ ಎಷ್ಟೋ ಸಾವಿರಾರು ಆಕ್ಸಿಡೆಂಟ್ಗಳ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದನ್ನು ನಾನು ಸುಮಾರು ಒಂದು 7-8 ವರ್ಷದಿಂದ ಇನ್ನೂ ಜಾಸ್ತಿ ಇರ್ಬೋದು ಅವಾಗಲಿಂದ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಹಾಗೆ ಟ್ರಾಫಿಕ್ ಬಗ್ಗೆ, ಈ ವೆಹಿಕಲ್ಗಳ ಬಗ್ಗೆ ಎಲ್ಲ ಪಟ್ಪಟಾಕಿ ಶ್ರುತಿಯವ್ರ ಜೊತೆಯೂ ಸಹ ಕೆಲವೊಂದಷ್ಟು ವರ್ಕ್ ಮಾಡೋ ಅನುಭವ ಇದೆ. ಈ ರೀತಿಯ ರಸ್ತೆಗಳ ಬಗ್ಗೆ ಕೆಲವೊಂದಷ್ಟು ಅನುಭವಗಳಿರೋದ್ರಿಂದ ನನ್ನ ಅನುಭವದ ಮಾತುಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಒಂದು ಸ್ವಲ್ಪ ಸೇಫ್ ಆಗಿರಲಿ ಅಂತ ಹೇಳ್ತಾ, ಇಷ್ಟ ಇರೋರು ಹೋಗಿ ಸಾಯಿರಿ ಅಂತ ಸಹ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.